ಇವನ್ ಬೊಮ್ಮಣ್ಣ ಬಾರಿ ಬುದ್ಧಿವಂತ, ಇವನ್ ಆಂಗ್ಲೆಂಡನ್ ಗಿರಾಕಿ ಇದ್ದಂಗೆ. ಐ ಲವ್ ಯು, ಯು ಲವ್ ಮಿ, ಕೊಡಂಗಿಲ್ಲ ತಗೊಳಂಗಿಲ್ಲ. ಯಡಿಯೂರಪ್ಪ ತಾವಾದ್ರೂ ಕ್ಯಾಶ್ ಸಿಗೋದು, ಬಸಣ್ಣನ ಹತ್ರ ಏನು ಸಿಗ್ತಾ ಇಲ್ಲ. ಅದು ನೋಡಿದ್ರೆ ಯಡಿಯೂರಪ್ಪ ಸಿದ್ದರಾಮಯ್ಯ ಇಬ್ರು ಮೀಟ್ ಮಾಡಿ ಏರ್ಪೋರ್ಟ್ ನಲ್ಲಿ ಕೂತು ಲೇಯರ್ ಸಿಂಗನ್ ಕ್ಯಾಂಡಿಡೇಟ್ ಮಾಡಿ ಸಿಟಿ ರವಿ ಆಫೀಸ್ ಹೋಗಿ ಅಭಿನಂದನೆ ಹೇಳ್ತಾರೆ. ಅಣ್ಣ ನೀವು ಗೆಲ್ಸಿದ್ರಿ ಅಂತ ಟಿವಿಯಲ್ ಬಂತು. ನಿನ್ನೆ ಈಶ್ವರಪ್ಪ ಮೈಸೂರು ಶಿವಮೊಗ್ಗದಲ್ಲಿ ಹೇಳ್ತಾನೆ ಸಿದ್ದರಾಮಯ್ಯ ಅಭಿನಂದನೆ, ನಮ್ ಲೇಯರ್ ಸಿಂಗ್ ನಿಮ್ಮಿಂದ ಗೆದ್ದ ಶ್ರೀರಾಮ್ ಸಿದ್ದರಾಮಯ್ಯ. ಯಾಕೆ ಬಾಳ್ಬೇಕು? ಒಬ್ಬರು ತವ ತಾಳಿ ಕಟ್ಟಿಸ್ಕೊಂಡು ಇನ್ನೊಬ್ರು ತವ ಪಾನ ಮಾಡೋದು, ನೀವು ಎಂತ ರಾಜಕೀಯ ಪತಿವರ್ತೀರ ಅನ್ನಕ್ಕಂಥದ್ದನ್ನ ಇವತ್ತು ಜನ ನಿಮ್ಮನ್ನು ನಗಪಾಠ ಮಾಡ್ತಾ ಇದಾರೆ. ಆದ್ರಿಂದ ನಾವ್ ಅಧಿಕಾರ ಹೋದ್ರೆ ಚಿಂತೆ ಇಲ್ಲ, ನಮ್ಮ ಸಿದ್ಧಾಂತಗಳನ್ನ ನಾವು ಬಿಡಕ್ ತಯಾರಿಲ್ಲ. ನಾಳೆ ಹೋಗಿ ಕುಪೇಂದ್ರ ರೆಡ್ಡಿ ನಿಲ್ಸ್ಬಿಟ್ಟು ಅಮಿತ್ ಶಾ ಒಂದ್ ಮಾತು ಹೇಳಿದ್ರೆ ಲೇಯರ್ ಸಿಂಗ್ ಎಲ್ಲ ಅವ್ರ ಅಜ್ಜನಿಗೂ ಆಗ್ತಿರ್ಲಿಲ್ಲ. ಆದ್ರೆ ಭಿಕ್ಷೆಯ ಸೀಟ್ ನಿಮಗೆ ಬೇಕಾಗಿಲ್ಲ. ಕರ್ನಾಟಕದ ಕನ್ನಡಿಗರು ಋಣ ನಾವೇ ನೆಲ ಕೆತ್ತು ಬೆಳೆದು ನಾವು ಬೆಳೆದಂತ ಬೆಳೆ ತಾವು ತಿಂತೇವೆ ಹೊರತು ಅನ್ಯರು ಬೆಳೆದಂತ ಬೆಳೆಯಲ್ಲಿ ನಾವು ತಿನ್ನೋದಿಕ್ ತಯಾರಾಗಿಲ್ಲ ಅಂತೇಳಿ ಇವತ್ತು ನಾವು ಇವರಿಗೆ ಮಾನ್ಯ ಕುಪೇಂದ್ರ ರೆಡ್ಡಿ ಅವರಿಗೆ ಕ್ಯಾಂಡಿಡೇಟ್ ಮಾಡಿ ಕಾಂಗ್ರೆಸ್ ನವರಿಗೆ ಇಷ್ಟ ಹೇಳಿದ್ರೆ ಎರಡನೇದ್ ನೀವು ಹಾಕೊಳ್ಳಿ, ಒಂದನೇದ್ ನೀವು ಹಾಕೊಳ್ಳಿ, ಎರಡನೇದ್ ನಮಗೆ ಕೊಡಿ. ಎರಡನೇದ್ ನಮಗೆ ಕೊಡೋದು ಅಷ್ಟೇ ಅಲ್ಲ, ನಮ್ಮಿಂದ ಇರೋರಿಗೂ ಕರ್ಕೊಂಡು ಹೋಗಿ ಬಿಜೆಪಿ ಫಸ್ಟ್ ಹಾಕಿಸ್ಕೊಂಡು ಸೆಕೆಂಡ್ ವೋಟ್ ನೀವು ಹಾಕಿಸ್ಕೊಂಡಿದ್ದೀರಿ. ದಾಸಿ ಗೆಟ್ಟವ್ರು ನೀವು, ಮಾನ ಗೆಟ್ಟವರು. ಇವತ್ತು ರಾಜಕಾರಣದ ದಿಕ್ಕು ದಶೆಯನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿದ್ದೀರಿ. ಈ ಪ್ರತಿಭಟನೆ ರಾಜ್ಯದ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಇದನ್ನ ನೀವು ಕೇಳ್ತಾ ಇದ್ದೀರಿ ಜನರಿಗೆ, ಇದನ್ನು ಮುಟ್ಟಿಸ್ತಕ್ಕಂತ ಕಾರ್ಯಕ್ರಮ ಮಾಡಿ 25ನೇ ತಾರೀಕು ಬೆಂಗಳೂರಿನಲ್ಲಿ 50,000 ಜನ ಸೇರಿಸಿ ಬೃಹತ್ ಪ್ರತಿಭಟನೆ ಸಭೆಯನ್ನು ಕೂಡ ನ್ಯಾಷನಲ್ ಪಾರ್ಕ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಕಾಲೇಜಲ್ಲಿ ಅಲ್ಲೂ ಕೂಡ ಒಂದು ಸಭೆ ನೀಡಿದ್ದೇವೆ. 19ಕ್ಕೆ ಸಭೆ ಇದೆ. ಇನ್ನು ನಾವು ಜೋಳಿಗೆ ಹಾಕೊಂಡು ಜಂಗಮರ ಹೊಟ್ಟೆಂಗೆ ಜಂಗಮರ ಭಿಕ್ಷೆ ಕಂತಿ ಭಿಕ್ಷೆ ಹೊಂಟಿಂಗ್ ನಾನು ಹೊರಡ್ತೇನೆ. ಜಯರಮ ಪಾರ್ವತಿ ಪತೆ ಹರ ಹರ ಮಹಾದೇವ್ ಜಂಗಮರ ಜೋಳಿಗೆ ಜನರ ಮುಂದೆ ದನೆ ಹೊತ್ತ ಮಹಿಳೆಯ ಗುರುತಿಗೆ ನಿಮ್ಮ ಮತ ಇವತ್ತು ನಾಡಿಗೆ ಹಿತ ಅಂತೇಳಿ ಈ ಒಂದು ದೊಡ್ಡ ಯಾತ್ರೆಯನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಸಮಾಜದ ಜನ ಹಿಂದುಳಿದವರು ಅಲ್ಪಸಂಖ್ಯಾತರು